ಕ್ಲಾಸ್ ಏಟ್ ಎಕ್ಸ್ಪೊನೆಂಟ್ಸ್ ಆ್ಯಂಡ್ ಪವರ್ಸ್ ಎಕ್ಸಸೈಸ್ ಟೂ ಪಾಯಿಂಟ್ ಒನ್ನಲ್ಲಿ ನಾವು ಈಗಾಗಲೇ ತರ್ಡ್ ಮೈನಲ್ಲಿರೋ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಫೋರ್ತ್ ಮೈನಲ್ಲಿರೋ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ ಅವ್ಯಾಲ್ಯೂ ಏಟ್ ಓಕೆ ಇದ್ರ ಮೀನಿಂಗ್ ಇಷ್ಟೇ ಅವ್ರು ಕೊಟ್ಟಿರುವಂತಹ ಪ್ರಾಬ್ಲಮನ್ನು ಸಿಂಪ್ಲಿಫೈ ಮಾಡಿ ಅದರ ವ್ಯಾಲ್ಯೂಅನ್ನು ಫೈಂಡ್ ಮಾಡಿ ಅಂತ ಓಕೆ ಫಸ್ಟ್ ಕ್ವಶನ್ ಏಟ್ ಟು ದಿ ಪವರ್ ಆಫ್ ಮೈನಸ್ ಒನ್ ಇಂಟು ಫೈವ್ ಟು ದಿ ಪವರ್ ಆಫ್ ತ್ರೀ ಡಿವೈಡ್ ಬೈ ಟು ಟು ದಿ ಪವರ್ ಆಫ್ ಮೈನಸ್ ಫೋರ್ ಅಂತ ಕೊಟ್ಟಿದ್ದಾರೆ ನೋಡಿ ಅವರು ಕೊಟ್ಟಿರುವಂತಹ ಕ್ವಶನ್ ಅನ್ನು ನೀವು ಯಾವ ಮೆಥಡಲ್ಲಿ ಬೇಕಾದ್ರೂ ಸಾಲ್ವ್ ಮಾಡ್ಬೋದು ನಾನು ಇದೇ ಸೇಮ್ ಪ್ರಾಬ್ಲಮ್ ಅನ್ನ ಟೂ ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ ಫಸ್ಟ್ ಮೆಥಡಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ನೋಡಿ ನ್ಯೂಮೇಟ್ರಲ್ಲಿ ಏಟ್ ಟು ದಿ ಪರ ಮೈನಸ್ ಒನ್ ಅಂತ ಇದೆ ಅಂದರೆ ಬೇಸಿನ ಎಕ್ಸ್ಪೊನೆಂಟು ನೆಗೆಟಿವ್ ಆಗಿದೆ ಎಕ್ಸ್ಪೊನೆಂಟ್ ನೆಗೆಟಿವ್ ಆಗಿದೆ ಅದನ್ನೇನು ಮಾಡಬೇಕು ನಾವು ಪಾಸಿಟಿವ್ ಮಾಡಬೇಕಲ್ವಾ ಓಕೆ ಇದು ಇದೆ ಇದು ಯಾವ ರೀತಿ ಆಗಿದೆ ಅಂದರೆ ಏಟು ದಿ ಪರ ಮೈನಸ್ ಎಮ್ ಥರ ಇದೆ ಏಟ್ ದಿ ಪರ ಮೈನಸ್ ಎಮ್ ಇದ್ದರೆ ನನಗೆ ಎಕ್ಸ್ಪೊನೆಂಟು ನೆಗೆಟಿವ್ ಇರೋದು ಪಾಸಿಟಿವ್ ಆಗಬೇಕು ಅಂದರೆ ಏನು ಮಾಡ್ತೀವಿ ಒನ್ ಡಿವೈಡ್ ಬೈ ಏಟ್ ದಿ ಪರ ಪ್ಲಸ್ ಎಮ್ ಅಂತ ನಾವು ಬರ್ಕೊಳ್ತೀವಿ ಅಲ್ವಾ ನ್ಯೂಮನೇಟ್ರಲ್ಲಿ ಇರುವಂತಹ ಬೇಸ್ ಆ್ಯಂಡ್ ಎಕ್ಸ್ಪೊನೆಂಟನ್ನು ನಾವು ಡಿನಾಮಿನೇಟ್ರಿಗೆ ಕಳಿಸಿದರೆ ನೆಗೆಟಿವ್ ಇರೋ ಎಕ್ಸ್ಪೊನೆಂಟ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ ಹಾಗಾದ್ರೆ ನೋಡಿ ನ್ಯೂಮರೇಟ್ರಲ್ಲಿ ಫೈವ್ ಟು ದಿ ಪರ್ ಆಫ್ ತ್ರೀ ಇದೆಯಲ್ಲ ಹಾಗೇ ಉಳಿದಿರುತ್ತೆ ನೆಗೆಟಿವ್ ಇರುವಂಥ ಎಕ್ಸ್ಪೋನೆಂಟ್ ಅನ್ನು ನಾನು ಮಾಡ್ತೀನಿ ಕೆಳಗಡೆ ಕಳಿಸ್ತೀನಿ ಅವಾಗ ಏನಾಗುತ್ತೆ ಏಯ್ಟ್ ಟು ದಿ ಪವರ್ ಆಫ್ ಒಂದ್ ಆಗೋಗುತ್ತೆ ಪವರು ಮೈನಸ್ ಒನ್ ಇದ್ದಿದ್ದು ಅಂದರೆ ಎಕ್ಸ್ಪೋನೆಂಟು ಮೈನಸ್ ಒನ್ ಇದ್ದಿತು ಕೆಳಗಡೆ ತಕ್ಷಣ ಏನಾಯಿತು ಪ್ಲಸ್ ಒನ್ ಆಯಿತು ಅದೇ ರೀತಿ ನೋಡಿ ಡಿನಾಮಿನೇಟ್ರಲ್ಲಿ ಬೇಸಿನ ಎಕ್ಸ್ಪೋನೆಂಟು ನೆಗೆಟಿವ್ ಆಗಿದೆ ಇದನ್ನು ನಾನು ಪಾಸಿಟಿವ್ ಮಾಡಬೇಕಲ್ವಾ ಇದನ್ನೇನು ಮಾಡ್ತೀನಪ್ಪ ಅಂದರೆ ನೋಡಿ ಒನ್ ಡಿವೈಡ್ ಬೈ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಅಂತ ಇತ್ತು ಅಂದರೆ ಇದನ್ನು ನಾನು ಮೇಲೆ ತಗೊಂಡು ಹೋಗ್ಬಿಟ್ರೆ ನೋಡಿ ಎ ಟು ದಿ ಪವರ್ ಆಫ್ ಪ್ಲಸ್ ಎಮ್ ಆಗುತ್ತೆ ಇದೇ ರೀತಿ ಏನು ಮಾಡ್ತೀನಿ ಇದನ್ನು ನಾನು ಮೇಲೆ ಕಳಿಸ್ತೀನವಾಗ ಏನಾಗುತ್ತೆ ಇಂಟು ಟು ಟು ದಿ ಫೋರ್ ಮೈನಸ್ ಫೋರ್ ಏನಾಗುತ್ತೆ ಪ್ಲಸ್ ಫೋರ್ ಆಗೋಯ್ತು ಓಕೆ ಸಿಂಪ್ಲಿಫೈ ಮಾಡ್ತಾ ಹೋಗ್ಬಿಡೋಣ ನೋಡಿ ಫೈ ಟು ದಿ ವರ್ ಆಫ್ ತ್ರೀ ಅಂತ ಹೇಳಿದರೆ ಫೈ ಟು ದಿ ವರ್ ಆಫ್ ತ್ರೀ ಅಂತ ಹೇಳಿದರೆ ಮೀನಿಂಗ್ ಏನು ಗೊತ್ತಾ ಫೈವನ್ನ ತ್ರೀ ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ ನೋಡಿ ಫೈವ್ ಇಂಟು ಫೈವ್ ಇಂಟು ಫೈವ್ ಅಂತ ಮಲ್ಟಿಪ್ಲೈ ಮಾಡಿದರೆ ಫೈವ್ ಫೈಸ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಫೈಝ ಎಷ್ಟು ಬರುತ್ತೆ ಒನ್ ಟ್ವೆಂಟಿ ಫೈವ್ ಬರುತ್ತೆ ಅಂದರೆ ಫೈ ಟು ದಿ ವರ್ ಆಫ್ ತ್ರೀ ಅಂದರೆ ಒನ್ ಟ್ವೆಂಟಿ ಫೈವ್ ಆಯಿತು ನೋಡಿ ಫೈವ್ ಟು ದಿ ವರ್ ಆಫ್ ತ್ರೀ ಜಾಗದಲ್ಲಿ ಒನ್ ಟ್ವೆಂಟಿ ಫೈವನ್ನು ಬರಿತೀನಿ ಇಂಟು ಟು ಟು ದಿ ಪಾರ್ ಆಫ್ ಓರ್ ಅಂತ ಇದೆ ಟು ಟು ದಿ ಪಾರ್ ಆಫ್ ಓರ್ ಅಂದರೆ ಟೂ ಅನ್ನು ನಾವು ಫೋರ್ ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ ಟು ಟು ಝ ಫೋರ್ ಫೋರ್ ಟು ಝ ಏಯ್ಟ್ ಏಯ್ಟ್ ಟು ಝ ಸಿಕ್ಸ್ಟೀನ್ ಆನ್ಸರ್ ಬರುತ್ತೆ ಇಂಟು ಸಿಕ್ಸ್ಟೀನ್ ಡಿವೈಡ್ ಬೈ ಏಯ್ಟ್ ಟು ದಿ ಪಾರ್ ಆಫ್ ಒನ್ ಅಂದರೆ ಏಯ್ಟ್ ಅಂತ ಮೀನಿಂಗ್ ಆಗುತ್ತೆ ಓಕೆ ಸಿಂಪ್ಲಿಫೈ ಮಾಡೋಣ ಡಿವೈಡ್ ಅಂದರೆ ಡಿವೈಡ್ ಮಾಡ್ತೀನಿ ನೋಡಿ ಏಯ್ಟ್ ಮತ್ತು ಸಿಕ್ಸ್ಟೀನು ಏಯ್ಟ್ ಟೇಬಲಲ್ಲಿ ಬರುತ್ತೆ ಏಯ್ಟ್ ಒಂದು ಏಯ್ಟ್ ಏಯ್ಟ್ ಟು ಸಹ ಸಿಕ್ಸ್ಟೀನ್ ಡಿವೈಡ್ ಆಗುತ್ತೆ ಓಕೆ ರಿಮೇನಿಂಗ್ ಏನಿದೆ ಅಂದರೆ ಒನ್ ಟ್ವೆಂಟಿ ಫೈವ್ ಇಂಟು ನೋಡಿ ಟೂ ಇದೆ ಟೂ ಅನ್ನು ಬರಿತೀನಿ ಡಿವೈಡ್ ಬೈ ಒನ್ ಇದೆ ಅಲ್ವಾ ನಾನು ಒನ್ನ ಬರೆಯೋದು ಹೋಗಲ್ಲ ಓಕೆ ಒನ್ ಟ್ವೆಂಟಿ ಫೈವ್ ಇಂಟು ಟೂ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಟೂ ಫಿಫ್ಟಿ ಬರುತ್ತೆ ಓಕೆ ಈ ಕ್ವಶನಿಗೆ ಆನ್ಸರ್ ಏನು ಬಂತು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಬಂದಿದೆ ಇದು ಒನ್ ಮೆಥಡಲ್ಲಿ ಮಾಡಿದೆ ಇದೇ ಪ್ರಾಬ್ಲಮನ್ನು ನಾನು ಇನ್ನೊಂದು ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ ಇಲ್ಲಿರುವಂಥ ಸೇಮ್ ಕ್ವಶನನ್ನು ನಾನು ಬರ್ಕೊಂಡಿದ್ದೀನಿ ಓಕೆ ಈ ಕ್ವಶನಲ್ಲಿ ಏಯ್ಟ್ ಇದೆಯಲ್ವಾ ಈ ಏಯ್ಟನ್ನು ನಾನು ಏನು ಮಾಡ್ತೀನಿ ಫ್ರೈಮ್ ಫ್ಯಾಕ್ಟರೈಜೇಷನ್ ಮೆಥಳಿಯಿಂದ ಡಿವೈಡ್ ಮಾಡ್ತೀನಿ ಏಯ್ಟು ಟೂ ಇಂದ ಡಿವೈಡ್ ಆಗುತ್ತೆ ಟು ಫೋರ್ ಝ ಏಯ್ಟ್ ಆಗುತ್ತೆ ಫೋರ್ ಮತ್ತು ಟೂ ಇಂದ ಡಿವೈಡ್ ಆಗುತ್ತೆ ಟೂ ಟು ಝ ಫೋರ್ ಡಿವೈಡ್ ಆಯಿತು ಹಾಗಾದರೆ ಏಯ್ಟನ್ನು ನಾವು ಎಂತ ಬರಿಬೋದಪ್ಪ ಅಂದರೆ ಟೂ ಇಂಟು ಇಂಟು ಟೂ ಅಂತ ಬರಿಬೋದು ಟೂ ಟು ಝ ಫೋರ್ ಟೂ ಝ ಏಯ್ಟ್ ಅಂತ ಬರಿಬೋದು ಇಲ್ಲಿ ನಾವು ಟೂ ಅನ್ನ ತ್ರೀ ಟೈಮ್ ಮಲ್ಟಿಪ್ಲೈ ಮಾಡೀನಿ ನೋಡಿ ಟೂ ಅನ್ನು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡೀನಿ ತ್ರೀ ಟೈಮ್ ಮಲ್ಟಿಪ್ಲೈ ಮಾಡಿರೋದ್ರಿಂದ ನಾನು ಟು ಟು ದಿ ವರ್ ಆಫ್ ತ್ರೀ ಅಂತ ನಾನು ಬರಿಬೋದು ಗೊತ್ತಾಗುತ್ತೆ ಏಟ್ ಫ್ರೈಮ್ ಫ್ಯಾಕ್ಟೊರೈಜೇಷನ್ ಮೆಥಡಿಂದ ಡಿವೈಡ್ ಮಾಡಿದಾಗ ನನಗೆ ಟೂ 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 ಅನ್ನುವಂಥ ಫ್ಯಾಕ್ಟರ್ ಸಿಗುತ್ತೆ ಅವುಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏಯ್ಟ್ ಬರುತ್ತೆ ನೋಡಿ ಟೂ ಟೂ ಝ ಫೋರ್ ಟೂ ಝ ಏಯ್ಟ್ ಬರುತ್ತೆ ಅಂದರೆ ಟೂ ಅನ್ನು ನಾನು ತ್ರೀ ಟೈಮ್ ಮಲ್ಟಿಪ್ಲೈ ಮಾಡೀನಿ ಹಾಗಾಗಿ ಟೂ ಟು ದಿ ಪವರ್ ಆಫ್ ತ್ರೀ ಅಂತ ಬರಿಬೋದು ಟು ಟು ದಿ ಪವರ್ ಆಫ್ ತ್ರೀ ಅಂದರೆ ಮೀನಿಂಗ್ ಏನು ಅನ್ನು ತ್ರೀ ಟೈಮ್ ಮಲ್ಟಿಪ್ಲೈ ಮಾಡಿವೆ ಅಂತ ಹಾಗಾದರೆ ಏಯ್ಟಿನ ಜಾಗಕ್ಕೆ ನಾನು ಏನು ಮಾಡ್ಬೋದು ಟು ಟು ದಿ ಪವರ್ ಆಫ್ ತ್ರೀ ಅಂತ ರೀಪ್ಲೇಸ್ ಮಾಡ್ಬೋದು ಓಕೆ ಏಯ್ಟ್ ಇದೆ ಅಲ್ವಾ ಏಯ್ಟ್ ಜಾಗದಲ್ಲಿ ನಾನು ಏನು ಬರಿತೀನಿ ಟು ಟು ದಿ ಫೋರ್ ಆಫ್ ತ್ರೀ ಅಂತ ಬರಿತೀನಿ ಓಲ್ ಟು ದಿ ಪರ್ ಆಫ್ ಈ ಮೈನಸ್ ಒನ್ ಇದೆ ಅದು ಹಾಗೇ ಬರುತ್ತೆ ಇಂಟು ಫೈ ಟು ದಿ ಪರ್ ಆಫ್ ತ್ರೀ ಡಿವೈಡ್ ಬೈ ಟು ಟು ದಿ ಪರ್ ಆಫ್ ಮೈನಸ್ ಫೋರ್ ಹಾಗೇ ಬರುತ್ತೆ ಓಕೆ ಇಲ್ಲಿ ನೋಡಿ ಇದನ್ನು ನೋಡಿದಾಗ ನನಗೆ ಯಾವ ರೀತಿ ಕಾಣಿಸ್ತಿದೆ ಅಂದರೆ ನಮಗೆ ಎಕ್ಸ್ಪೋರಿಯನ್ಸ್ ಇಲ್ಲ ಆದರೆ ದಿ ಪವರ್ ಆಫ್ ಎಮ್ ಹೋಲ್ ಟು ದಿ ಪರ್ ಆಫ್ ಎನ್ ರೀತಿಯಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಬಂದರೆ ನಾವು ಏನು ಮಾಡಬೇಕು ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ನ ಮಾಡಬೇಕು ಈ ಎರಡು ಎಕ್ಸ್ಪೋನೆಂಟ್ಗಳನ್ನು ನಾವೇನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಅದೇ ರೀತಿ ಇಲ್ಲಿ ಮಾಡೋಣ ನೋಡಿ ಟು ಟು ದಿ ಪವರ್ ಆಫ್ ತ್ರೀ ಇಂಟು ಒನ್ನನ್ನು ಮಾಡಬೇಕು ಅದಕ್ಕಿಂತ ಮುಂಚೆ ಸೈನ್ ಮಲ್ಟಿಪ್ಲೈ ಮಾಡಬೇಕು ತ್ರೀಗೆ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಒನ್ಸ್ ತ್ರೀ ಇಂಟು ಫೈ ಟು ದಿ ಪವರ್ ಆಫ್ ತ್ರೀ ಡಿವೈಡ್ ಬೈ ಟು ಟು ದಿ ಪಾರ್ ಆಫ್ ಮೈನಸ್ ಓರ್ ಅಂತ ಬರೀತೀನಿ ಓಕೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನ ಅಬ್ಸರ್ವ್ ಮಾಡಿದರೆ ನೋಡಿ ಇಲ್ಲಿರೋ ಎರಡೂ ಬೇಸ್ಗಳು ಏನಾಗಿದೆ ಸೇಮ್ ಇದೆ ನೋಡಿ ಬೇಸ್ ಟು ಇದೆ ಇಲ್ಲೂ ಬೇಸ್ ಟು ಇದೆ ಹಾಗಾದರೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನನಗೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡ್ ಬೈ ಏ ಟು ದಿ ಪವರ್ ಆಫ್ ಎನ್ ರೀತಿಯಾಗಿ ನನಗೆ ಕಾಣಿಸ್ತಾ ಇದೆ ನೋಡಿ ಬೇಸ್ಗಳು ಸೇಮ್ ಇದೆ ಎಕ್ಸ್ಪೊರೆಂಟ್ಗಳು ಏನಾಗಿದೆ ಡಿಫ್ರೆಂಟ್ ಆಗಿದೆ ಈ ರೀತಿಯಾಗಿ ಬಂದರೆ ನಾವು ಏನು ಬರೀಬೇಕು ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ನ ನಾವು ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಇದು ಮಾಡ್ತೀವಿ ನೋಡಿ ಟು ಹಾಗೆ ಬರಿತೀನಿ ಬೇಸನ್ನು ನೋಡಿ ಮೈನಸ್ ತ್ರೀ ಹಾಗೆ ಬರಿತೀನಿ ಎಕ್ಸ್ಪೋನೆಂಟನ್ನು ನೆಕ್ಸ್ಟ್ ಏನು ಬರೀಬೇಕು ಮೈನಸ್ ಬರಿಬೇಕಲ್ವಾ ಮೈನಸ್ ಬರಿತೀನಿ ನೋಡಿ ಡಿನಾಮಿನೇಟ್ರಲ್ಲಿ ಇರುವಂಥ ಎಕ್ಸ್ಪೋನೆಂಟ್ ಏನಾಗಿದೆ ಮೈನಸ್ ಫೋರ್ ಇದೆ ಹಾಗಾಗಿ ಬ್ರ್ಯಾಕೆಟನ್ನು ಹಾಕ್ಕೊಂಡು ಮೈನಸ್ ಫೋರ್ ಬರಿತೀನಿ ಇಂಟು ಫೈ ಟಿ ದಿ ವರ್ ಆಫ್ ತ್ರೀ ಏನಿದೆ ಅದನ್ನು ಹಾಗೆ ಬರ್ಕೊಳ್ತೀನಿ ಇಸ್ ಈಕ್ವಲ್ ಟು ಟು ಬರುತ್ತೆ ನೋಡಿ ಮೈನಸ್ ತ್ರೀಯನ್ನು ಹಾಗೆ ಬರಿತೀನಿ ಸೈನ್ ಮಲ್ಟಿಪ್ಲೈ ಮಾಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಇಂಟು ಫೈ ಟು ದಿ ಪವರ್ ಆಫ್ ತ್ರೀ ಬರುತ್ತೆ ಈಸ್ ಈಕ್ವಲ್ ಟು 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 ದಿ ಪವರ್ ಆಫ್ ನೋಡಿ ಮೈನಸ್ಸು ಪ್ಲಸ್ಸು ಡಿಫ್ರೆಂಟ್ ಸೈನ್ ಇದ್ದರೆ ಸಪ್ಟ್ರಾಕ್ಷನು ಫೋರಲ್ಲಿ ತ್ರೀಯನ್ನು ಸಪ್ಟ್ರಾಕ್ಟ್ ಮಾಡಿದರೆ ಒನ್ ಬರುತ್ತೆ ಫೋರ್ ಬಿಗ್ಗರ್ ಆಗಿರೋದ್ರಿಂದ ಅದರ ಸೈನ್ ಏನಿದೆ ಪ್ಲಸ್ ಇದೆ ಪ್ಲಸ್ ಒನ್ ಬರುತ್ತೆ ಇಂಟು ಫೈ ಟು ದಿ ಪವರ್ ಆಫ್ ತ್ರೀ ಆಗೋಯ್ತು ಓಕೆ ಏನು ಮಾಡೋಣ ಇದ್ರ ವ್ಯಾಲ್ಯೂ ಬರೀಣ ಟು ಟು ದಿ ಪವರ್ ಆಫ್ ಒನ್ ಅಂದರೆ ಟೂ ಆಗಿರುತ್ತೆ ಇಂಟು ಫೈ ಟು ದಿ ಪವರ್ ಆಫ್ ತ್ರೀ ಅಂದರೆ ಫೈ ಟು ದಿ ವರ್ ಆಫ್ ತ್ರೀ ಅಂದರೆ ಫೈವನ್ನ ಏನು ಮಾಡಬೇಕು ತ್ರೀ ಟೈಮ್ ಮಲ್ಟಿಪ್ಲೈ ಮಾಡಬೇಕು ಫೈವ್ ಫೈ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಫೈಝಾ ಎಷ್ಟು ಬರುತ್ತೆ ಒನ್ ಟ್ವೆಂಟಿ ಫೈವ್ ಫೈವ್ ಟು ದಿ ವರ್ ಆಫ್ ತ್ರೀ ಅಂದರೆ ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಟು ದಿ ವರ್ ಆಫ್ ಥ್ರೀ ಅಂದರೆ ಒನ್ ಟ್ವೆಂಟಿ ಫೈವನ್ನು ಬರಿತೀನಿ ಟೂ ಇಂಟು ಒನ್ ಟ್ವೆಂಟಿ ಫೈವ್ ಮಾಡಿದರೆ ಎಷ್ಟು ಬರುತ್ತೆ ಟೂ ಫಿಫ್ಟಿ ಬರುತ್ತೆ ಓಕೆ ಈ ಕ್ವಶನ ಆನ್ಸರ್ ಏನು ಬರುತ್ತೆ ಟೂ ಫಿಫ್ಟಿ ಬರುತ್ತೆ ನೋಡಿ ಮೊದಲನೇ ಮೆಥಡಲ್ಲೂ ನನಗೆ ಆನ್ಸರು ಟೂ ಫಿಫ್ಟಿ ಬಂದಿತ್ತು ಸೆಕೆಂಡಲ್ಲೂ ನನಗೇನು ಬಂದಿದೆ ಟೂ ಫಿಫ್ಟಿನೇ ಬಂದಿದೆ ನೋಡಿ ಇವೆರಡೇ ಮೆಥಡಲ್ಲ ಇದನ್ನು ಇನ್ನೂ ಬೇರೆ ಮೆಥಡಲ್ಲೂ ಸಹ ಸಾಲ್ವ್ ಮಾಡ್ಬೋದು ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಎರಡು ಮೆಥಡಲ್ಲಿ ಮಾಡಿದ್ದೀನಿ ಎರಡರಲ್ಲಿ ನೀವು ಯಾವ ಮೆಥಡ್ ಬೇಕಾದರೂ ಚಾಯ್ಸ್ ಮಾಡಿಕೊಂಡು ನೀವು ಸಾಲ್ವನ್ನ ಮಾಡ್ಬೋದು ಸೆಕೆಂಡ್ ಪ್ರಾಬ್ಲಮ್

ಬರಿಬೋದು ಅದೇ ರೀತಿಯಾಗಿ ಎಲ್ಲವನ್ನು ಕನ್ವರ್ಟ್ ಮಾಡ್ಕೊಳ್ತೀನಿ ಇಂಟು ಟು ಟು ದಿ ದಿಪರ ಮೈನಸ್ ಒನ್ ಅಂದರೆ ಇದನ್ನು ಒನ್ ಡಿವೈಡ್ ಬೈ ಟು ಟು ದಿ ದಿಪರ ಮೈನಸ್ ಇದು ಪ್ಲಸ್ ಒನ್ ಆಯಿತು ಇಂಟು ಸಿಕ್ಸ್ ಟು ದಿ ಪರ ಮೈನಸ್ ಒಂದ ಒನ್ ಡಿವೈಡ್ ಬೈ ಸಿಕ್ಸ್ ಟು ದಿ ಪರ್ ಆಫ್ ಪ್ಲಸ್ ಒನ್ ಅಂತ ನಾನು ಬರಿತೀನಿ ಓಕೆ ನೆಕ್ಸ್ಟ್ ಟೆಪ್ ಅಂದರೆ ನೋಡಿ ಒನ್ ಡಿವೈಡ್ ಬೈ ಫೈವ್ ಟು ದಿ ಪರ್ ಆಫ್ ಒನ್ ಅಂದರೆ ಫೈವ್ ಅಂತ ನಾವು ಬರಿಬೋದು ಇಂಟು ಒನ್ ಡಿವೈಡ್ ಬೈ ಟು ಟು ದಿ ಪರ್ ಆಫ್ ಒನ್ ಅಂದರೆ ಟೂ ಅಂತ ನಾವು ಬರಿಬೋದು ಇಂಟು ಒನ್ ಡಿವೈಡ್ ಬೈ ಸಿಕ್ಸ್ ಟು ದಿ ಪರ್ ಆಫ್ ಒನ್ ಅಂದರೆ ಸಿಕ್ಸ್ ಅಂತ ನಾವು ಬರಿಬೋದು ಅಂದರೆ ಸಿಕ್ಸ್ ಅಂದರೂ ಅದೇ ಸಿಕ್ಸ್ ಟು ದಿ ಪರ್ ಆಫ್ ಒನ್ ಅಂದರೂ ಅದೇ ಇವೆರಡ್ರದು ಮೀನಿಂಗು ಅದೇ ಆಗಿರುತ್ತೆ ಓಕೆ ನೋಡಿ ಇಲ್ಲಿ ಇಂಟು ಇರೋದರಿಂದ ನ್ಯೂ ಮೊನೇಟರ್ ನ್ಯೂ ಮೊನೇಟರು ಡಿನಾಮಿನೇಟರ್ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೀನಿ ಒನ್ ಒನ್ ಸ ಒನ್ ಡಿವೈಡ್ ಬೈ ಫೈವ್ ಟೂ ಸ ಟೆನ್ ಬಂತು ಇಂಟು ಇರೋದ್ರಿಂದ ಇಂಟು ಒನ್ ಬೈ ಸಿಕ್ಸ್ ಅಂತ ಬರೀತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ ಇಂಟು ಇರೋದ್ರಿಂದ ಇಲ್ಲೂ ಅಷ್ಟೇ ಮಲ್ಟಿಪ್ಲೈ ಮಾಡೋಣ ಒನ್ ಒನ್ ಸ ಒನ್ ಡಿವೈಡ್ ಬೈ ಟೆನ್ ಸಿಕ್ಸ ಸಿಕ್ಸ್ಟಿ ಅಂದರೆ ಆನ್ಸರ್ ಒನ್ ಡಿವೈಡ್ ಬೈ ಸಿಕ್ಸ್ಟಿ ಬರುತ್ತೆ ಈ ಸೆಕೆಂಡ್ ಪ್ರಾಬ್ಲಮಿಗೆ ಆನ್ಸರ್ ಒನ್ ಡಿವೈಡ್ ಬೈ ಸಿಕ್ಸ್ಟಿ ಬರುತ್ತೆ ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ